ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ ವಿಕ್ರಾಂತ್ ರೋಣ, ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಬಂದಿದೆ. ಅಂದರೆ ಫಸ್ಟ್ ರಿವ್ಯೂ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇನು ಅಂತ ನೋಡೋಕ್ಕೆ ಮುಂಚೆ ನೀವಿನ್ನೂ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅಂದರೆ ಅಭಿನಯ ಚಕ್ರವರ್ತಿ ಅಂತಾರೆ. ಅಂದರೆ ಹೆಸರಿಗೆ ತಕ್ಕಂಗೆ ಅವರ ಅಭಿನಯನೂ ಹಾಗೇ ಇರುತ್ತೆ. ಇಡೀ ಒಬ್ಬ ಇಂಡಿಯನ್ ಆ್ಯಕ್ಟ್ರಲ್ಲಿ ಇವರೊಬ್ಬ ವರ್ಸಟೈಲ್ ಆ್ಯಕ್ಟ್ರಾಗಿ ಒಂದು ಸಪ್ರೇಟ್ ಇದರಲ್ಲಿ ನಿಲ್ತಾರೆ ಅಂದರೆ ಅದು ಕಿಚ್ಚ ಸುದೀಪ್ ಅವರು ಒಬ್ಬರಾಗಿರ್ತಾರೆ. ಇವತ್ತು ಬಂದಿರೋ ರಿವ್ಯೂ ಏನಪ್ಪ ಅಂದರೆ ರಿವ್ಯೂ ರವಿಶಂಕರ್ ಗೌಡ, ನಿಮಗೆಲ್ಲ ಗೊತ್ತೇ ಇರುತ್ತೆ. ನಮ್ಮ ಏನಾಕಿದ್ದಾರೆ ಅಂದರೆ ಅವರು ಟ್ವೀಟ್ ಮಾಡಿದ್ದಾರೆ, ವಿಕ್ರಾಂತ್ ರೋಣ ಡಬ್ಬಿಂಗ್ ಮಾಡಿದೆ. ಅಬ್ಬ, ಸಿನಿಮಾ ಪ್ರಾರಂಭವಾಗಿನಿಂದಲೂ ಕೊನೆಯವರೆಗೂ ಸೀಟಿನಲ್ಲಿ ಒರಗಿಕೊಳ್ಳಲು ಸಾಧ್ಯವಿಲ್ಲ. ಕುತೂಹಲದ ಮಹಾಪುರ. ಗೆಳೆಯ ದೀಪುವಿನ ಅಭಿನಯಕ್ಕೆ ಮನಸ್ಸೊಲ್ಲದವರಿಲ್ಲ. ಹೊಸ ಕಲಾವಿದರು ಅಚ್ಚುಕಟ್ಟಾಗಿ ಅಭಿನಯ ಅಭಿನಂದನೆಗಳು. ನಿರ್ದೇಶಕ ಅನೂಪ್ ಭಂಡಾರಿ ಹಾಗೂ ಜಾಕ್ ಮಂಜು ಸರ್ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ಒಂದು ಆ ಸಿನಿಮಾನ ಅವರು ಕುತೂಹಲದಿಂದ ಕಾಯ್ತಿದ್ದೀರಾ ಆ ಮಹಾಪುರ ಅಂತ ಹೇಳಿದ್ದಾರೆ. ಹಾಗೆ ಆ ಸಿನಿಮಾ ಪ್ರಾರಂಭದಿಂದಲೂ ಕೊನೆಯವರೆಗೂ ಸೀಟ್ನಲ್ಲಿ ಒರಗಿಕೊಳ್ಳಲು ಸಾಧ್ಯವಿಲ್ಲ. ಹಾಗಂದರೆ ಏನಪ್ಪ ಅಂದರೆ ನಿಮ್ಮನ್ನು ಸೀಟಿನ ತುದಿಯಲ್ಲಿ ಕುತ್ಕೊಂಡು ಸಿನಿಮಾ ನೋಡೋ ರೀತಿಯಾಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ಕೆಲವೊಂದು ಗೋಸ್ಟ್ ಸಿನಿಮಾಗಳಾಗಿರ್ಬೋದು, ಕೆಲವೊಂದು ಸಸ್ಪೆನ್ಸ್ ಥ್ರಿಲ್ಲರ್ಗಳಾಗ್ಬೋದು, ಈ ಎಲ್ಲ ಸಿನಿಮಾಗಳನ್ನು ನೀವು ಕಾಯ್ತಿರ್ತೀರ. ನೆಕ್ಸ್ಟ್ ಸೀನ್ ಏನಿರ್ಬೋದು, ಇದಾದರೆ ಏನಾಗುತ್ತೆ ನೆಕ್ಸ್ಟ್, ಸ್ವಲ್ಪನೂ ನಾವು ಕಣ್ಣು ಕ್ಲೋಸ್ ಮಾಡಿದ್ರೆ ಆ ಕಡೆ ತಿರುಗಿ ಈ ಕಡೆ ತಿರುಗಿದ್ರೆ ಸಿನಿಮಾ ಎಲ್ಲಿ ಮಿಸ್ ಆಗುತ್ತೋ. ಹಾಗೆ ನಮ್ಮ KGF ಚಾಪ್ಟರ್ ಒನ್ ಕೂಡ ಹೀಗೆ ಇತ್ತು. ಆ ರೀತಿಯಲ್ಲಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಮೂಡ್ ಬಂದಿದೆ ಅಂತ ತುಂಬ ಹೋಗಲಿ ರಿವ್ಯೂ ಬರ್ಕೊಂಡಿದ್ದಾರೆ. ಅವರು ಡಬ್ಬಿಂಗ್ ಮಾಡಿದಾಗ ನೋಡಿದಾಗಲೇ ಈ ರೀತಿಯಲ್ಲಿ ಹೇಳ್ತಾರೆ, ಡಬ್ಬಿಂಗ್ ಹಂತದಲ್ಲಿ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಆಗಿರಲ್ಲ ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಎಫೆಕ್ಟ್ಸ್ ಆ್ಯಡ್ ಆಗಿರಲ್ಲ. ಆ ಟೈಮಲ್ಲೂ ಅವ್ರಿಗೆ ಈ ರೇಂಜಲ್ಲಿ ಒಂದು ಎಫೆಕ್ಟ್ ಅನಿಸಿದೆ ಅಂದರೆ ಇನ್ನು ಸಿನಿಮಾ ಎಲ್ಲ ಪೂರ್ತಿ ರೆಡಿಯಾಗಿ 100% ನಮ್ಮ ಪ್ರೇಕ್ಷಕರ ಮುಂದೆ ಬಂದಾಗ ಯಾವ ರೀತಿಯಲ್ಲಿ ಕಿಕ್ ಕೊಡುತ್ತೆ ಅಂತ ಎಲ್ಲರೂ ಕಾದು ನೋಡಬೇಕಾಗಿದೆ. ಈ ಒಂದು ರಿವ್ಯೂ ನೋಡಿದ ಮೇಲಂತೂ ಸೋಷಿಯಲ್ ಮೀಡ್ಯಾದಲ್ಲಿ ವಿಕ್ರಾಂತ್ ರೋಣ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಡಬಲ್ ತ್ರಿಬಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತೂ ಹಬ್ಬ ಮಾಡ್ತಿದ್ದಾರೆ ಫೇಸ್ಬುಕ್ಕಲ್ಲಿ. ಈ ರೀತಿಯಲ್ಲಿ ಒಂದು ಎಂಕರೇಜ್ಮೆಂಟ್ ಟ್ವೀಟ್ಗಳು ಆಗಾಗ ಎಲ್ಲ ಸಿನಿಮಾಗಳ ಬಗ್ಗೆ ಬರ್ತಿದ್ರೆ ಒಂದು ಅಪ್ಡೇಷನ್, ಒಂದು ಮಾರ್ಕೆಟಿಂಗ್ ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಎಲ್ಲ ಇಂಡಸ್ಟ್ರಿಯಲ್ಲೂ ಈ ರೀತಿಯ ಒಂದು ಟ್ರಿಕ್ಸ್ಗಳನ್ನ ಉಪಯೋಗಿಸ್ತಾರೆ. ಸಿನಿಮಾ ಸ್ಟಾರ್ಟ್ ಆದಾಗಲಿಂದ ಎಂಡ್ ಆಗೋವರೆಗೂ ಈ ರೀತಿ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಕಮೆಂಟ್ಗಳು ಅಥವಾ ಮಾರ್ಕೆಟಿಂಗ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಎಲ್ಲ ಕಡೆ ರೀಚ್ ಆಗೋ ಥರ ಮಾಡ್ತಾರೆ. ಇದು ಸ್ಯಾಂಡಲ್ವುಡ್ಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ವಿಕ್ರಾಂತ್ ರೋಣ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ, ಒಂದು ಚಿಕ್ಕದು ಸ್ನೀಕ್ ಪಿಕ್ ರಿಲೀಸ್ ಆಗಿತ್ತು ಕಿಚ್ಚ ಸುದೀಪ್ ಅವ್ರ ಬರ್ತ್ಡೇ ಮತ್ತು 25ನೇ ವರ್ಷ ಸಂಭ್ರಮ ಅಂದ್ಬಿಟ್ಟು ಬುರ್ಜ್ ಖಲೀಫಾ ಮೇಲೆ ಆ ಒಂದು ವಿಡಿಯೋ ಪ್ಲೇ ಆಗಿತ್ತು. ಆ ವಿಡಿಯೋ ನೋಡಿದಾಗಲೇ ತುಂಬ ಜನ ಆಶ್ಚರ್ಯಪಟ್ಟಿದ್ರು, ಏನು ಈ ರೇಂಜಲ್ಲಿ ಮೂಡ್ ಬಂದಿದೆ, ಈ ರೀತಿಯಲ್ಲಿ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವ್ರ ನಾನು ಬಂಡಿಯರು ಅನ್ನೋದು. ಆವಾಗಲೇ ಎಲ್ಲರೂ ಶಾಕ್ ಆಗಿ ಅದರ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಹೋಗಿತ್ತು. ಇನ್ನು ಇವತ್ತು ಈ ಟ್ವೀಟ್ ನೋಡಿದ ಮೇಲಂತೂ ತುಂಬ ಜನ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಒಂದು ಮೂಡ್ ಬಂದಿದೆ ಅನ್ನೋದು. ನಾವಂತೂ ಕಾಯ್ದು ನೋಡ್ತಿದ್ದೀವಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಕ್ರಾಂತ್ ರೋಣ ಬಗ್ಗೆ ಎಷ್ಟು ಜನ ಯಾವ ರೀತಿಯಲ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅಂತಲೇ ಹೇಳಿ. ಹಾಗೆ ತಪ್ಪದೇ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.